हे गुरु ब्रह्मा, हे गुरु विष्णु, हे शंकर भगवान आपके चरणों में, हे गुरुदेव प्रणाम आपके चरणों चरणों में, सारे तीर्थ धाम आपके चरणों में, हे गुरुदेव प्रणाम। श्री गुरुभ्यो नमः। हरि ओम। श्री राघवेंद्र स्वामी आराधनेय पर्व कालदल्लि अनेक भक्तरु अनेक देवालयगळिगे होगि रायर बृंदावन दर्शनवन्नु माडिकोंडु कृतार्थरागता इद्दीरि। रायर विशेषवाद अनुग्रह आशीर्वादगळिंदले ಈ ಜ್ಞಾನಗಮ್ಯ ವಾಹಿನಿ ಪ್ರಾರಂಭವಾಗಿದೆ। ಹಾಗಾಗಿ ಈ ಉಪಕಾರ ಮಾಡಿದ ರಾಘವೇಂದ್ರ ಗುರುಗಳನ್ನು ಅವರ ಆರಾಧನೆಯ ಪರ್ವಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಳತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ। ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂಬುದಾಗಿ ಲೋಕಪ್ರಸಿದ್ಧರಾಗಿದ್ದಾರೆ। ತಾವು ಗಳಿಸಿದ ಪುಣ್ಯವನ್ನೆಲ್ಲ ಸಮಾಜಕ್ಕೆ ಧಾರೆ ಎರೆದು ಇಂದಿಗೂ ಕೂಡ ಜಾತಿ ಮತ ಭೇದ ಇಲ್ಲದೆ ಎಲ್ಲ ವರ್ಗದ ಸಜ್ಜನರಿಗೂ ಅನುಗ್ರಹ ಮಾಡ್ತಾ ಇರತಕ್ಕಂತಹ ಕರುಣಾ ಸಿಂಧು ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದರು। ಅವರು ಶಾಸ್ತ್ರ ಪ್ರಪಂಚಕ್ಕೆ ಮಾಡಿರುವ ಉಪಕಾರವು ಬಹಳ ಅಪಾರವಾಗಿದೆ। ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಉಪನಿಷತ್ತುಗಳು ಎಲ್ಲದರ ಅರ್ಥವನ್ನು ಸರಳ ಸುಂದರ ಗಂಭೀರ ಶೈಲಿಯಲ್ಲಿ ಸಂಗ್ರಹ ಮಾಡಿ ಟೀಕೆಯಾಗಿ ಟಿಪ್ಪಣಿಯಾಗಿ ವಿವರಣೆಯಾಗಿ ನಾನಾ ಮುಖಗಳಿಂದ ಬರೆದು ಅನುಕೂಲ ಮಾಡಿಕೊಟ್ಟಿದ್ದಾರೆ। ಅದಲ್ಲದೆ ಸಮಗ್ರ ಮಹಾಭಾರತ ಕಥಾ ಸಂಗ್ರಹ, ಸಮಗ್ರ ರಾಮಾಯಣ ಕಥಾ ಸಂಗ್ರಹ, ಭಾಗವತ ಅಂತರ್ಗತ ಶ್ರೀಕೃಷ್ಣನ ಕಥಾ ಸಂಗ್ರಹ ಇದೆಲ್ಲವನ್ನೂ ಕೂಡ ಕೆಲವೇ ಪದ್ಯಗಳಲ್ಲಿ ಪ್ರತಿನಿತ್ಯವೂ ಅನುಸಂಧಾನ ಮಾಡಿಕೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಅವರು ರಚನೆ ಮಾಡಿಕೊಟ್ಟಿದ್ದಾರೆ। ಅದಲ್ಲದೆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ, ಪುಣ್ಯ ಗಂಗಾದಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವಾಗ ಆ ನದಿ ದೇವತೆಗಳಲ್ಲಿರುವ ತಾರತಮ್ಯದ ಚಿಂತನೆಯನ್ನು ನಡೆಸಲಿಕ್ಕೂ ಒಂದು ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ। ಸಾಧಕನಾದವನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ಭಗವಂತನ ಮುಂದೆ ಕುಳಿತು ಇವತ್ತು ನಡೆಸುವ ಎಲ್ಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಅಂತ ಹೇಗೆ ಸಂಕಲ್ಪ ಮಾಡಬೇಕು ಅಂತ ಸಂಕಲ್ಪ ಮಾಡುವ ಪದ್ಧತಿಯನ್ನು ನಮಗೆ ಪರಿಚಯಿಸಿಕೊಟ್ಟಿದ್ದಾರೆ। ರಾತ್ರಿ ಮಲಗುವಾಗ ಬೆಳಗಿನಿಂದ ಮಾಡಿದ ಕರ್ಮಾಚರಣೆಗಳನ್ನು ಭಗವಂತನಲ್ಲಿ ಹೇಗೆ ಅರ್ಪಿಸಬೇಕು ಅನ್ನುವ ಮಾರ್ಗದರ್ಶನ ಮಾಡತಕ್ಕಂತಹ ಸರ್ವ ಸಮರ್ಪಣ ಗದ್ಯ ಅನ್ನುವ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ। ವಿದ್ಯಾರ್ಥಿಗಳಿಗೆ ಮತ್ತು ವಿದ್ವಾಂಸರಿಗೆ ಎಲ್ಲರಿಗೂ ಕೂಡ ಏಕಕಾಲದಲ್ಲಿ ಅತ್ಯಂತ ಅನಿವಾರ್ಯವಾಗಿ ಓದಲೇಬೇಕಾದಂತಹ ಅದ್ಭುತವಾದ ವ್ಯಾಖ್ಯಾನ ಗ್ರಂಥಗಳನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ। ಅಂತಹ ಅಪಾರವಾದ ಜ್ಞಾನ ಕಾರ್ಯವನ್ನು ನಡೆಸಿ ಮಧ್ವಾಂತರ್ಗತ ವೇದವ್ಯಾಸರ ಅನುಗ್ರಹಕ್ಕೆ ಪಾತ್ರರಾದ ರಾಘವೇಂದ್ರ ಸ್ವಾಮಿಗಳು ತಾನು ಪ್ರಹ್ಲಾದನಾಗಿದ್ದಾಗ ತನಗೆ ದರ್ಶನ ಕೊಟ್ಟ ನರಸಿಂಹದೇವರ ಮುಂದೆ ತಾನು ಹೇಳಿಕೊಂಡ ಮಾತಿನಂತೆ ಇಂದಿಗೂ ಎಲ್ಲ ಕಡೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಬೃಂದಾವನಗಳಲ್ಲಿ ನೆಲೆ ನಿಂತು ಅವರವರ ಭಕ್ತರ ಅಭೀಷ್ಟಗಳನ್ನು ಪೂರೈಸ್ತಾ ಇದ್ದಾರೆ। ಎಲ್ಲ ಸಮಗ್ರ ಸಮಾಜ, ಅದು ಬರೇ ಬ್ರಾಹ್ಮಣ ಸಮಾಜ ಅಲ್ಲ, ಮಾಧ್ವ ಸಮಾಜ ಅಲ್ಲ, ಹಿಂದೂ ಸಮಾಜ ಅಲ್ಲ, ಮನುಷ್ಯ ಸಮಾಜಕ್ಕೆ ಯಾರೇ ಪ್ರಾರ್ಥನೆ ಮಾಡಿದರೂ, ಯಾರೇ ಸ್ಮರಣೆ ಮಾಡಿಕೊಂಡರೂ ಅನುಗ್ರಹ ಮಾಡುವಂತಹ ಉದಾರವಾದ ಅಂತಃಕರಣ ನಮ್ಮ ರಾಘವೇಂದ್ರ ಸ್ವಾಮಿಗಳದು। ನಮಗೆಲ್ಲರಿಗೂ ಈ ಸಮಗ್ರ ಮಾನವ ಸಮಾಜಕ್ಕೆ ಇಬ್ಬರು ಬಹಳ ಮುಖ್ಯವಾದ ಮಹಾನುಭಾವರಾದ ದೇವತೆಗಳು, ಗುರುಗಳು, ಒಬ್ಬ ಹನುಮಂತ, ಒಬ್ಬ ರಾಘವೇಂದ್ರ ಸ್ವಾಮಿಗಳು. ಹನುಮಂತನನ್ನು ನಾವು ಬರೇ ರಂಗೋಲಿ ಹಾಕಿ ಹನುಮಂತನ ಚಿತ್ರ ಬರೆದು ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅಲ್ಲೇ ಪ್ರಾರ್ಥನೆ ಮಾಡಿಕೊಂಡರೂ ಇಷ್ಟಾರ್ಥ ನೆರವೇರಿಸುವಂತಹ, ಅತ್ಯಂತ ಸುಲಭನಾಗಿ ಎಲ್ಲರಿಗೂ ಅನುಗ್ರಹ ಮಾಡುವಂತಹ ಜ್ಞಾನ ಬಲ ಸಂಪನ್ನನಾದ ನಮ್ಮ ಹನುಮ.
ಅವನನ್ನು ಯಾವ ಜಾತಿಯವರು ಇರಲಿ ಯಾರೇ ಆಗಲಿ ಕಷ್ಟ ಬಂದಾಗ ಹನುಮಂತನಿಗೆ ಶರಣಾದರೆ ಅವನು ಎಲ್ಲರನ್ನೂ ಕಾಪಾಡ್ತಾನೆ. ಅಂತಹ ಹನುಮಂತನ ಮೂರ್ತಿಗಳನ್ನು ರಾಜ್ಯದ ಎಲ್ಲ ಕಡೆಯಲ್ಲಿ ಪ್ರತಿಷ್ಠೆ ಮಾಡಿ ನಮ್ಮ ಶ್ರೀ ವ್ಯಾಸರಾಜರು ಪ್ರಾಣದೇವರ ಮಹಿಮೆಯ ಸೂತ್ರದಲ್ಲಿ ಸಮಗ್ರ ಸಮಾಜವನ್ನು ಬಂಧಿಸಿ ಅದನ್ನು ಸುಯೋಗ್ಯವಾಗಿರುವಂತೆ ಆರೋಗ್ಯವಾಗಿರುವಂತೆ ನೋಡಿಕೊಂಡಿದ್ದಾರೆ. ಹಳ್ಳಿಗೊಬ್ಬ ಹನುಮ ಅಂತ ಹಳೆ ಕಾಲದ ಮಾತು. ಪ್ರತಿಯೊಂದು ಹಳ್ಳಿಯಲ್ಲಿಯೂ ಆ ಜನರ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ತಾ ಇದ್ದ ಹನುಮಂತನ ದೇವಾಲಯಗಳು ಇರ್ತಾ ಇತ್ತು. ಅದರಂತೆ ಗುರುಗಳ ಗುಂಪಿನಲ್ಲಿ ಬಂದರೆ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಪುಟ್ಟ ಹಳ್ಳಿಯಲ್ಲೂ ಕೂಡ ನೆಲೆ ನಿಂತು ಎಲ್ಲರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಅವರ ಸನ್ನಿಧಾನದ ಮಂತ್ರಾಲಯಕ್ಕೆ ಬರಲಿಕ್ಕಾಗದೇ ಹೋದರೂ ನಾವಿರುವ ಬಡಾವಣೆಗಳಲ್ಲಿರುವ ಯಾವುದೇ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಸನ್ನಿಧಿಗೆ ಹೋಗಿ ಸೇವೆ ಮಾಡಿದರೂ ಅನುಗ್ರಹ ಮಾಡ್ತಾರೆ. ಅಲ್ಲಿಗೂ ಹೋಗಲಿಕ್ಕಾಗದೇ ಹೋದರೂ ಕೂಡ ಮನೆಯಲ್ಲೇ ಕುಳಿತು ಅವರ ಒಂದು ಫೋಟೋ ಇಟ್ಟುಕೊಂಡು ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೂ ಅನುಗ್ರಹ ಮಾಡ್ತಾರೆ. ಅದಕ್ಕೂ ಅವಕಾಶ ಇಲ್ಲ ಅಂತಾದರೆ ಕಣ್ಣು ಮುಚ್ಚಿ ಯಾವ ಮಂತ್ರತಂತ್ರಗಳು ಬರದೇ ಇದ್ದರೂ ಕಣ್ಣು ಮುಚ್ಚಿ ಶ್ರೀ ರಾಘವೇಂದ್ರ ಗುರುಗಳೇ ಕಾಪಾಡಿ ಅಂತ ಅನನ್ಯವಾಗಿ ಭಕ್ತಿಯಿಂದ ನಮ್ಮನ್ನು ಅರ್ಪಿಸಿಕೊಂಡು ಅವರಲ್ಲಿ ಶರಣಾಗಿ ಬೇಡಿಕೊಂಡರೆ ಅವರು ಇದ್ದಲ್ಲಿಯೇ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂತಹ ಮಹಾ ಕರುಣಾಳು ಗುರುಗಳು ಶ್ರೀ ರಾಘವೇಂದ್ರ ಪ್ರಭುಗಳು ಅನ್ನುವುದು ಬರೀ ಹೊಗಳಿಕೆಯ ಮಾತಲ್ಲ, ಅನಿ ಎಲ್ಲ ಜನರ ಅನುಭವದ ಮಾತು ಅನ್ನುವುದನ್ನು ನಾವು ಗಮನಿಸಬೇಕು. ಇಂತಹ ರಾಘವೇಂದ್ರ ಸ್ವಾಮಿಗಳು ಇಂತಹ ಮಹಿಮೆಯನ್ನು ಹೊಂದಿದ್ದಾರೆ. ಯಾರಿಗೆ ಇಷ್ಟಾರ್ಥ ಕೊಡ್ತಾರೆ ಇವರು? ಏನು ಇಷ್ಟಾರ್ಥ ಕೊಡ್ತಾರೆ? ಶ್ರೀ ರಾಘವೇಂದ್ರ ಸಕಲ ಪ್ರದಾತ, ಎಲ್ಲವನ್ನೂ ಕೊಡಬಲ್ಲಂತಹ ಮಹಾನುಭಾವರವರು. ಯಾರಿಗೆ ಅಂದರೆ, ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ, ತಮ್ಮ ಪಾದ ಕಮಲಗಳಲ್ಲಿ ನಿಶ್ಚಲವಾದ ನಿರ್ಮಲವಾದ ಭಕ್ತಿ ಇಟ್ಟು ಯಾರು ಸೇವೆ ಮಾಡ್ತಾರೆ ಅವರು ಕೇಳಿದ್ದನ್ನೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸ್ತಾರೆ. ಮತ್ತು ಅವರಿಗೆ ಇಂಥ ಭಾಗ್ಯ ಹೇಗೆ ಬಂತು ಅಂದರೆ, ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ತು, ಭಗವಂತನ ಪಾದ ಕಮಲಗಳನ್ನು ಅನನ್ಯವಾಗಿ ನಂಬಿ ಶರಣಾಗಿ ಭಗವಂತನಲ್ಲಿ ಉತ್ತಮ ಭಕ್ತಿ ಮಾಡಿ ಭಗವಂತನ ವಿಶೇಷ ಕೃಪಾ ಪಾತ್ರರಾಗಿರೋದೇ ಇಂಥ ಸಿದ್ಧಿಗೆ ಕಾರಣ ಅಂತ ಇದ್ದಾರೆ. ಯಾವುದೇ ತಾಮಸ ಮಂತ್ರ ಮಾಟಗಳ ಬಲವನ್ನು ಅವಲಂಬಿಸಿಕೊಂಡು ರಾಘವೇಂದ್ರ ಸ್ವಾಮಿಗಳು ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇರೋದಲ್ಲ, ಕೇವಲ ಭಗವಂತನಲ್ಲಿ ತಮ್ಮ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರನಲ್ಲಿ ಅನನ್ಯ ಶ್ರದ್ಧೆಯಿಂದ ಆರಾಧನೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ತಾವು ಗಳಿಸಿದ ಪುಣ್ಯವನ್ನೆಲ್ಲ ಸಮಾಜಕ್ಕೆ ಧಾರೆ ಎರೆದು ಅನುಗ್ರಹ ಮಾಡಿಕೊಡ್ತಾ ಇದ್ದಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಗಳನ್ನು ನಾವು ಎಲ್ಲ ಬಡಾವಣೆಗಳಲ್ಲಿ ಪ್ರತಿಷ್ಠೆ ಮಾಡಿ ನಾವು ನಮ್ಮ ನಮ್ಮ ಹತ್ತಿರದಲ್ಲೇ ರಾಘವೇಂದ್ರ ಸ್ವಾಮಿಗಳನ್ನು ಕರೆಸಿಕೊಂಡು ನಾವು ಅವರ ಅನುಗ್ರಹವನ್ನು ಪಡೆಯುತ್ತೇವೆ. ಯಾಕೆ? ಪ್ರಹ್ಲಾದನಾಗಿದ್ದಾಗ ನರಸಿಂಹದೇವರು ಪ್ರಕಟರಾದಾಗ ನರಸಿಂಹದೇವರ ಮುಂದೆ ಭಕ್ತಿಯಿಂದ ಅವರು ಶರಣಾಗಿ ಸ್ತೋತ್ರ ಮಾಡಿದಾಗ ಅವರ ಸ್ತೋತ್ರವನ್ನೆಲ್ಲ ಕೇಳಿ ನರಸಿಂಹದೇವರು ಹೇಳಿದರು, ನಿನ್ನ ಭಕ್ತಿ ಶ್ರದ್ಧೆ ನಿನ್ನ ಸ್ತೋತ್ರ ಎಲ್ಲವನ್ನು ಕೇಳಿ ನಾನು ಪ್ರಸನ್ನನಾಗಿದ್ದೇನೆ, ಏನು ಬೇಕಾದರೂ ವರವನ್ನು ನಾನು ನಿನಗೆ ಕೊಡ್ತೇನೆ ಹಾಗೆ ಅಂತ ನರಸಿಂಹದೇವರು ಹೇಳ್ತಾ ಇದ್ದಾರೆ. ಪ್ರಹ್ಲಾದನ ಅಪ್ಪ ಹಿರಣ್ಯಕಶಿಪು ಮನೆ ಬಿಟ್ಟು ಕಾಡಿಗೆ ಹೋಗಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಮೇಲೆ ಬ್ರಹ್ಮದೇವರು ಬಂದು ವರ ಕೊಟ್ಟರು. ಆದರೆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನಿಗೆ ಬ್ರಹ್ಮದೇವರ ಅಪ್ಪ ಮನೆಗೇ ಬಂದು ವರ ಕೊಡ್ತಾ ಇದ್ದಾರೆ. ಇದು ತಂದೆ ಮಕ್ಕಳಲ್ಲಿರತಕ್ಕಂತಹ ವಿಚಿತ್ರವಾದ ಅಂತರ. ಪ್ರಹ್ಲಾದ ಹೇಳ್ದ, ಏನೋ ಅದು ಬೇಕು ಇದು ಬೇಕು ಅಂತ ನಾನು ಕೇಳಿಕೊಂಡು ನಿನ್ನಲ್ಲಿ ಬಂದವನಲ್ಲ, ನೀನೇ ಬೇಕು ಅಂತ ಕೇಳಿಕೊಂಡು ಬಂದವನು. ನಾನು ವಿಷಯ ಪದಾರ್ಥಗಳಿಗೆ ಬೆನ್ನು ಹಾಕಿ ನಿನ್ನ ಕಡೆಗೆ ಮುಖ ಮಾಡಿ ನಿನ್ನಲ್ಲಿ ಶರಣಾಗಿದ್ದೇನೆ ಸ್ವಾಮಿ. ನನ್ನಿಂದ ಯಾವ ಸ್ವಾರ್ಥವನ್ನೂ ಬಯಸದೇ ಇರುವ ಸ್ವಾಮಿ ನೀನು, ನಿನ್ನಿಂದಲೂ ಯಾವುದೇ ಸ್ವಾರ್ಥವನ್ನು ಬಯಸದೇ ಇರುವ ಭಕ್ತ ನಾನು. ಯಾರು ಭಗವಂತನಿಂದ ಏನೇನೋ ಸೇವೆಗಳು ಮಾಡಿ ಅದು ಕೊಡು ಇದು ಕೊಡು ಅಂತ ಕೇಳ್ತಾರೆ ಅವರು ಗಿರಾಕಿಗಳೇ ಹೊರತು ಭಕ್ತರಲ್ಲ. ನಾನು ಕೇವಲ ನಿರ್ಮಲ ನಿಷ್ಕಾಮ ಭಕ್ತನಾಗಿ ಬಂದಿದ್ದೇನೆ ಹಾಗೆ ಅಂತ ನರಸಿಂಹದೇವರ ಮುಂದೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಆಗ ಬಹಳ ಸಂತೋಷ ಆಯಿತು ಭಗವಂತನಿಗೆ. ಏನನ್ನೂ ಕೇಳದೆ ಕೇವಲ ನಿರ್ಮಲವಾದ ಮನಸ್ಸಿನಿಂದ ನಿಸ್ವಾರ್ಥವಾದ ಭಕ್ತಿಯನ್ನು ಮಾಡ್ತಾ ಇದ್ದಾನೆ ಪ್ರಹ್ಲಾದ ಅಂಥೇಳಿ ಅವನಿಗೆ ನರಸಿಂಹದೇವರು ಅನುಗ್ರಹ ಮಾಡ್ತಾ ಇದ್ದಾರೆ. ಆದರೆ ಅದೇ ಪ್ರಹ್ಲಾದ ಇವತ್ತು ರಾಘವೇಂದ್ರ ಸ್ವಾಮಿಗಳಾಗಿದ್ದಾಗ
ಭಕ್ತರು ಕೇಳಿದ್ದನ್ನೆಲ್ಲ ಕೊಡ್ತಾ ಕೂತಿದ್ದಾರೆ. ದೇವರು ತನಗೆ ಏನು ಕೇಳಿದರೂ ಕೊಡ್ತೇನೆ ಅಂತಂದಾಗ ದೇವರಲ್ಲಿ ಏನನ್ನೂ ಕೇಳದೇ ಇರೋ ಪ್ರಹ್ಲಾದ ತಾನು ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿದಾಗ ಭಕ್ತರು ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ದೀಕ್ಷೆ ತೊಟ್ಟು ಕೂತಿದ್ದಾರೆ. ಅಲ್ಲಿ ಹಾಗೆ ನಡೆದುಕೊಂಡವರು ಇಲ್ಲಿ ಯಾಕೆ ಹೀಗೆ ನಡ್ಕೊಳ್ತಾ ಇದ್ದಾರೆ ಅಂತ ನಮಗನಿಸಬಹುದು. ಒಂದು ಪಕ್ಷ ರಾಘವೇಂದ್ರ ಸ್ವಾಮಿಗಳು ನಾವೇನಾದರೂ ಕೇಳ್ಕೊಂಡು ಹೋದಾಗ ಇದನ್ನೆಲ್ಲ ನಾನು ಕೊಡಲ್ಲಪ್ಪ, ನಿಮಗೆ ತತ್ವಜ್ಞಾನ ಕೊಡ್ತೇನೆ, ಮೋಕ್ಷ ಕೊಡ್ತೇನೆ, ಬೇಕಾದರೆ ಬನ್ನಿ ಅಂತ ಇಷ್ಟೇ ಹೇಳಿದರೆ ಪ್ರಾಯ ನಾವು ಮಂತ್ರಾಲಯ ಬಿಟ್ಟು ಬೇರೆ ಕಡೆ ಅವ್ರನ್ನ ಕರ್ಕೊಂಡು ಬರ್ತಾನೇ ಇರಲಿಲ್ಲ. ಇದು ನಮ್ಮ ವೀಕ್ನೆಸ್. ಇದು ಇದನ್ನು ಅರ್ಥ ಮಾಡಿಕೊಂಡಂತಹ ರಾಘವೇಂದ್ರ ಸ್ವಾಮಿಗಳು ದೊಡ್ಡ ಮನೋವಿಜ್ಞಾನಿಗಳು. ಇವರನ್ನು ನನ್ನ ಹತ್ರ ಬರೋದನ್ನು ಮೊದಲು ಅಭ್ಯಾಸ ಮಾಡಿಸ್ಬೇಕು. ಅದಕ್ಕೋಸ್ಕರ ಅವರು ಏನು ಕೇಳಿದ್ರು ಅದನ್ನು ಕೊಡೋಕ್ಕೆ ಶುರು ಮಾಡಿದರೆ ನನ್ನ ಹತ್ರ ಬರೋದು ಅಭ್ಯಾಸ ಆಗತ್ತೆ. ನಾನು ಕೊಡಲಿಲ್ಲ ಅಂಥೇಳಿ ಇವರು ಕೇಳೋದು ಬಿಡಲ್ಲ, ಇವರು ಕೇಳೋಕ್ಕೆ ಬೇರೆ ಕಡೆ ಹೋಗ್ತಾರೆ. ಎಲ್ಲೆಲ್ಲೋ ಬೇಡಲಿಕ್ಕೆ ಹೋಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವ ಬದಲು ನನ್ನಲ್ಲಿಗೆ ಬರೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂಥೇಳಿ ಅಂಥ ಅಪಾರವಾದ ಕರುಣೆಯಿಂದ ರಾಘವೇಂದ್ರ ಸ್ವಾಮಿಗಳು ಅವರು ಗಳಿಸಿಕೊಂಡ ಪುಣ್ಯವನ್ನು ನಮಗೆ ಧಾರೆ ಎರೆದು ಅನುಗ್ರಹ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಬೇರೇನೂ ಕೆಲಸವೇ ಇಲ್ಲ. ಬೆಳಗ್ಗೆ ಬೃಂದಾವನದಲ್ಲಿ ಕೂತು ಬಾಗಿಲು ತೆಗೆದ ಕೂಡಲೇ ಇವತ್ತು ಯಾರು ಪಂಚಾಮೃತ ಸೇವೆ ಮಾಡಿಸ್ತಾರೆ, ಇವತ್ತು ಯಾರು ಕನಕಾಭಿಷೇಕ ಸೇವೆ ಮಾಡಿಸ್ತಾರೆ, ಯಾರೆಷ್ಟು ಕಾಣಿಕೆ ಕೊಡ್ತಾರೆ, ನಾನು ಅವ್ರಿಗೇನು ಕೊಡಬೇಕು, ಈ ಟೆನ್ಷನ್ನಲ್ಲೇ ರಾಘವೇಂದ್ರ ಸ್ವಾಮಿಗಳು ಇರ್ತಾರೋ ಏನೋ ಅಂತ ನಮಗನಿಸ್ಬಿಡ್ಬೋದು. ಆದರೆ ಗೋಪಾಲದಾಸರು ಅವರ ಮಹಿಮೆ ಏನು ಹೇಳ್ತಾರೆ, ಅವರು ಆ ಯಾವ ಟೆನ್ಷನ್ನಲ್ಲೂ ಕೂತಿರಲ್ಲ. ಅವರು ಭಗವಂತನನ್ನು ಧ್ಯಾನ ಮಾಡ್ತಾ ಕಣ್ಮುಚ್ಚಿ ಬೃಂದಾವನದಲ್ಲಿ ಯೋಗ ನಿದ್ರೆಯಲ್ಲಿರ್ತಾರೆ, ಅಂದರೆ ಭಗವಂತನ ಧ್ಯಾನ ಯೋಗದಲ್ಲಿ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳು. ಹಾಗಾದರೆ ನಾವು ಮಾಡಿದ ಸೇವೆ ಅವರಿಗೆ ಗೊತ್ತಾಗೋದು ಹೇಗೆ, ಫಲ ಸಿಗೋದು ಹೇಗೆ ಅಂತಂದರೆ, ಅದಕ್ಕೆ ಬೃಂದಾವನದಲ್ಲಿ ರಾಮಚಂದ್ರ ದೇವರು, ವೇದವ್ಯಾಸ ದೇವರು, ಕೃಷ್ಣ, ನರಸಿಂಹದೇವರು, ಇಷ್ಟು ಭಗವಂತನ ನಾಲ್ಕು ರೂಪಗಳ ಸನ್ನಿಧಾನ ಇದೆ. ಪ್ರಾಣದೇವರು ತನ್ನ ಮೂರು ರೂಪಗಳಿಂದಲೂ ಬೃಂದಾವನದಲ್ಲಿ ಸನ್ನಿಹಿತರಾಗಿರ್ತಾರೆ. ಭಕ್ತರು ಏನೇನು ಅಪೇಕ್ಷೆ ಇಟ್ಟುಕೊಂಡು ಸೇವೆ ಮಾಡ್ತಾರೆ, ನಮಗೆ ವಿವಾಹ ಆಗಬೇಕು, ಸಂತಾನ ಆಗಬೇಕು ಅಂತ ಸೇವೆ ಮಾಡಿದರೆ ಅವರ ಒಂದು ಕೋರಿಕೆಯನ್ನು ಕೃಷ್ಣನ ಮುಂದೆ ಇಡ್ತಾರೆ, ಕೃಷ್ಣ ಅವರ ಕೋರಿಕೆಯನ್ನು ಪೂರೈಸಿ ಕೊಡ್ತಾನೆ. ಯಾರಾದರೂ ಕಳ್ಕೊಂಡ ಅಧಿಕಾರ, ಕಳ್ಕೊಂಡ ರಾಜ್ಯವನ್ನು ಪಡೆಯಬೇಕು ಅಂತ ಸೇವೆ ಮಾಡಿದರೆ ಅವರ ಕೋರಿಕೆಯ ಅರ್ಜಿಯನ್ನು ರಾಮದೇವರ ಮುಂದೆ ಇಡ್ತಾರೆ, ರಾಮದೇವರು ಅದನ್ನು ಪೂರೈಸ್ತಾರೆ. ಶತ್ರು ಭಯ ಪರಿಹಾರ ಆಗಬೇಕು ಅಂತ ಸೇವೆ ಮಾಡಿದರೆ, ಮಂತ್ರ ಮಾಟಗಳು ಅದರದ್ದು ಭಯ ಪರಿಹಾರ ಆಗಬೇಕು ಅಂತ ಕೇಳ್ಕೊಂಡು ಬಂದರೆ ಅವರ ಕೋರಿಕೆಯ ಅರ್ಜಿಯನ್ನು ನರಸಿಂಹದೇವರ ಮುಂದಿಡ್ತಾರೆ, ನರಸಿಂಹದೇವರು ಅವರ ಕೋರಿಕೆಯನ್ನು ಪೂರೈಸ್ತಾರೆ. ಯಾರು ತತ್ವಜ್ಞಾನ ಬೇಕು, ಭಗವದ್ಭಕ್ತಿ ಬೇಕು ಅಂತ ಕೇಳ್ಕೊಂಡು ಸೇವೆ ಮಾಡ್ತಾರೆ, ಅವರ ಕೋರಿಕೆಯನ್ನು ವೇದವ್ಯಾಸದೇವರು ಮುಂದಿಡ್ತಾರೆ, ಅವರು ಅದನ್ನು ಪೂರೈಸ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅವರಷ್ಟಕ್ಕೆ ಅವರು ಭಗವಂತನ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಆದರೆ ಎಲ್ಲ ಕೋರಿಕೆಗಳನ್ನು ಪೂರೈಸಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ಗಳಿಸಿಕೊಂಡ ಪುಣ್ಯದ ರಾಶಿ ಇದೆಯಲ್ಲ, ಅದನ್ನು ವಜಾ ಮಾಡಿಕೊಂಡು ಈ ಕೋರಿಕೆಗಳನ್ನು ಪೂರೈಸ್ತಾ ಇರ್ತಾರೆ. ಇದು ಬೃಂದಾವನದಲ್ಲಿ ಆಗುವಂಥ ಒಂದು ವಿಶೇಷ ಅನ್ನುವುದನ್ನು ರಾಘವೇಂದ್ರ ಸುಳಾದಿಯಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಅದಕ್ಕೆ ಬೃಂದಾವನ ಅಂತ ಹೆಸರು. ವೃಂದ ಅಂದರೆ ಗುರುಗಳ ವೃಂದ, ದೇವತಾ ಮೂರ್ತಿಗಳ ವೃಂದ, ಅಲ್ಲಿ ಸನ್ನಿಹಿತರಾಗಿ ಅವನ ಅಂದರೆ ಭಕ್ತರನ್ನು ರಕ್ಷಣೆ ಮಾಡುವ ಸ್ಥಳ. ಆದರೆ ವಿಶೇಷ ಅಂದರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಕಾಲ ಬರುತ್ತಲ್ಲ, ಎಲ್ಲ ಗುರುಗಳು ಕೂಡ ತಮ್ಮ ಆರಾಧನೆಯ ದಿವಸದಲ್ಲಿ ಅವರು ಧ್ಯಾನದಿಂದ ಎಚ್ಚೆತ್ತು ಅವರು ಭಕ್ತರ ಕಡೆಗೆ ದೃಷ್ಟಿ ಹಾಯಿಸಿ ನೋಡ್ತಾರೆ. ಅದಕ್ಕಾಗಿ ಆರಾಧನೆಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡುವುದಕ್ಕೆ ಭಕ್ತರಲ್ಲಿ ಇಷ್ಟು ಉತ್ಸಾಹ, ಇಷ್ಟು ಶ್ರದ್ಧೆ. ಆ ದಿವಸ ಅವರು ಭಗವಂತನ ಧ್ಯಾನದಿಂದ ಎಚ್ಚೆತ್ತು ತನ್ನ ದರ್ಶನಕ್ಕೆ ಬರುವ ಭಕ್ತರನ್ನೆಲ್ಲ ಕರುಣಾಪೂರ್ಣ ದೃಷ್ಟಿಯಿಂದ ಹರಿಸಿ ಅನುಗ್ರಹ ಮಾಡ್ತಾರೆ. ಆಗ ನಾವೆಲ್ಲರೂ ಕೂಡ ಕೃತಾರ್ಥರಾಗ್ತೇವೆ. ಇದು ರಾಘವೇಂದ್ರ ಸ್ವಾಮಿಗಳ ಅದ್ಭುತವಾದ ಕರುಣೆ ಎನ್ನುವುದನ್ನು ನಾವು ಭಾವಿಸಬೇಕು. ಇಂತಹ ಒಂದು ಮಹಾಕರುಣೆಗೆ ಪಾತ್ರರಾಗಿ ಉದ್ಧಾರವಾದಂತಹ ಒಂದು ರೋಚಕವಾದ ನಡೆದ ವೃತ್ತಾಂತವನ್ನು ನಿಮ್ಮ ಜೊತೆಯಲ್ಲಿ ಈ ದಿನ ಹಂಚಿಕೊಳ್ತಾ ಇದ್ದೇನೆ. ಸುಮಾರು ಕ್ರಿಸ್ತಶಕ 1900, ಆಗ PV ರಾಮಕೃಷ್ಣ ಅಯ್ಯರ್ ಅಂತ ಒಬ್ಬ ದೊಡ್ಡ ಜಮೀನ್ದಾರರಿದ್ದರು. ಅವರ 6ನೇ ಗಂಡು ಮಗ PR ಕೃಷ್ಣಮೂರ್ತಿ ರಾವ್ ಅಂತ, 7ನೇ ಗಂಡು ಮಗ ಹಾಡ್ಲನ್. ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ರೆ ನನಗೇನು ಅನ್ನಿಸ್ತು ಅಂದರೆ, ನೇತ್ರದಾನ ಮಹಾದಾನ, ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವರು 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ ಎಲ್ಲರಿಗೂ.